ನಮಸ್ಕಾರ. ಮುಖ್ಯಾಂಶಗಳು. ಉಡುಪಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೀನುಗಾರರಿಗೆ ವಿವಿಧ ಯೋಜನೆಗಳಡಿ ಪರಿಹಾರದ ಚೆಕ್ ವಿತರಣೆ. ಇದೇ 23ರಂದು ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ. ಪರಾಕ್ರಮ ದಿವಸ್ ಆಗಿ ಆಚರಣೆಗೆ ಕೇಂದ್ರ ಘೋಷಣೆ. ಕನ್ನಡ ತಮಿಳು ಸೇರಿ 22 ಭಾರತೀಯ ಭಾಷೆಗಳನ್ನು ಶ್ರೀಮಂತಗೊಳಿಸಲು ಕ್ರಮ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯಕ್ಕೆ ಭಾಷೆಗಳ ಕೊಡುಗೆ ಅಪಾರ. ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಹಾಗೂ ಬ್ರಿಸ್ಬೇನ್ ಟೆಸ್ಟ್ ಕ್ರಿಕೆಟ್ನ 5ನೇ ದಿನದಾಟ. ಆಸ್ಟ್ರೇಲಿಯಾದ 328 ರನ್ಗಳ ಗುರಿ. ಗೆಲುವಿನತ್ತ ಭಾರತ. ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 318 ರನ್. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇಂದು ಬೆಳಗ್ಗೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಮೀನುಗಾರಿಕೆ ಮತ್ತು ಮುಜರಾಯಿ ಖಾತೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ, ಸಂಸದರಾದ ಶೋಭಾ ಕರಂದ್ಲಾಜೆ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿಯವರು ಮೀನುಗಾರರಿಗೆ ಸಂಕಷ್ಟ ಪರಿಹಾರ, ಮತ್ಸ್ಯಾಶ್ರಯ ಯೋಜನೆ ಹಾಗೂ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಚೆಕ್ ವಿತರಿಸಿದರು. ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಯೋಜನೆಯಡಿ ರೈತರ ರಕ್ಷಣೆಗಾಗಿ ಹಮ್ಮಿಕೊಳ್ಳಲಾಗಿರುವ ಆಹಾರ ಸಂಸ್ಕರಣಾ ತರಬೇತಿ ಕಾರ್ಯಾಗಾರಕ್ಕೆ ಮೈಸೂರಿನಲ್ಲಿಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಚಾಲನೆ ನೀಡಿದರು. ಕೇಂದ್ರ ಆಹಾರ ಸಂಶೋಧನಾ ಘಟಕದ ನಿರ್ದೇಶಕ ಡಾ ಶ್ರೀದೇವಿ, ಕೃಷಿ ತಜ್ಞ ಉಮೇಶ್ ಹೆಬ್ಬಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಹಳ ಸಕಾರಾತ್ಮಕವಾದಂತಹ ಅಂಶವನ್ನ ಇದರಲ್ಲಿ ಬಂದಿದೆ. ಕಳೆದ ವಾರ ನಾವು ಅದೆಲ್ಲ ಲೆಕ್ಕ ಪಟ್ಟಿ ಮಾಡಿ ಆಹಾರ ಸಂಸ್ಕರಣೆಗಾಗಿ ಕೇಂದ್ರ ಸರ್ಕಾರಗಳು 493 ಕೋಟಿ ರೂಪಾಯಿ ಮೀಸಲಿಟ್ಟಿವೆ. ಒಂದು ಜಿಲ್ಲೆ ಒಂದು ಉತ್ಪನ್ನದಡಿ ರೈತರು ಬೆಳೆದ ಉತ್ಪನ್ನಗಳನ್ನು ಗುರುತಿಸಿ ಅವುಗಳ ಮೌಲ್ಯವರ್ಧನೆ, ಸಂಸ್ಕರಣೆ, ಪ್ಯಾಕಿಂಗ್, ಬ್ರ್ಯಾಂಡ್ ಅಭಿವೃದ್ಧಿ, ಮಾರುಕಟ್ಟೆಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಪ್ರತಿ ಜಿಲ್ಲೆಯಲ್ಲಿ 500 ರೈತರಿಗೆ ತರಬೇತಿ ನೀಡಲಾಗುವುದು. ಈ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಮೈಸೂರಿನಲ್ಲಿ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಗಿದ್ದು, ನಂತರ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಯೋಜನೆಗೆ ಚಾಲನೆ ನೀಡಿ ಈ ಬಗ್ಗೆ ರೈತರಿಗೆ ಆಹಾರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಇದೇ 23ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವಾಗಿದ್ದು, ಈ ದಿನವನ್ನು ಪರಾಕ್ರಮ ದಿವಸ್ ಆಗಿ ಆಚರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ದೇಶಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸಿದ ನೇತಾಜಿ ಅವರನ್ನು ಸ್ಮರಿಸಿ ಗೌರವಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಅಧಿಸೂಚನೆಯಲ್ಲಿ ತಿಳಿಸಿದೆ. ನೇತಾಜಿ ಅವರ 125ನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಜನ್ಮದಿನಾಚರಣೆ ಮೂಲಕ ಯುವಜನತೆಯಲ್ಲಿ ದೇಶಭಕ್ತಿ ಮೂಡಿಸುವುದು ಸಚಿವಾಲಯದ ಮುಖ್ಯ ಉದ್ದೇಶವಾಗಿದೆ. ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಜನ್ಮ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳು ಈ ತಿಂಗಳಿನಿಂದ ಆರಂಭಗೊಳ್ಳಲಿದೆ. ನೂತನ ಕೃಷಿ ಕಾಯ್ದೆಗಳ ಕುರಿತಂತೆ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳ ನಾಯಕರ ಜೊತೆ ಕೇಂದ್ರ ಸರ್ಕಾರ ನಾಳೆ ಮತ್ತೊಂದು ಸುತ್ತಿನ ಸಭೆ ನಡೆಸಲಿದೆ. ಇಂದು ನಡೆಯಬೇಕಿದ್ದ 10ನೇ ಸುತ್ತಿನ ಈ ಸಭೆಯನ್ನು ನಾಳೆಗೆ ಮುಂದೂಡಲಾಗಿತ್ತು. ಕೃಷಿ ಕಾಯ್ದೆಗಳ ಕುರಿತಂತೆ ರೈತರು ಹಲವಾರು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈಗಾಗಲೇ ಸರ್ಕಾರ ಕೂಡ ರೈತ ನಾಯಕರುಗಳ ಜೊತೆ 9 ಸುತ್ತು ಮಾತುಕತೆ ನಡೆಸಿದ್ದು, ಎಲ್ಲ ರೀತಿಯ ಸಮಸ್ಯೆ ಪರಿಹರಿಸುವುದಾಗಿ ಪುನರುಚ್ಚರಿಸುತ್ತಾ ಬಂದಿದೆ. ಈ ನಡುವೆ ಕೃಷಿ ಕಾನೂನುಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ನಿಂದ ರಚಿತವಾಗಿರುವ ಸಮಿತಿಯ ಮೊದಲ ಸಭೆ ದೆಹಲಿಯಲ್ಲೀಗ ಪ್ರಗತಿಯಲ್ಲಿದೆ. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈತರ ಪರಿಸ್ಥಿತಿ ಸುಧಾರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 6 ವರ್ಷಗಳಲ್ಲಿ ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರ ಖಾತೆಗೆ ನೇರವಾಗಿ ಹಣ ಜಮೆ ಮಾಡುವುದು ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ.
ಯಾವ ವಿಷಯದ ಮೇಲೆ ರೈತರಿಗೆ ಸಮಸ್ಯೆ ಇದೆಯೋ ಆ ಬಗ್ಗೆ ಸರ್ಕಾರ ಮುಕ್ತ ಮನಸ್ಸಿನಿಂದ ಚರ್ಚೆ ನಡೆಸುತ್ತಿದೆ ಎಂದು ಹೇಳಿದ್ದಾರೆ उस प्रावधान पर विचार करने के लिए और उसमें संशोधन करने के लिए सरकार खुले मन से चर्चा कर रही है। ಕನ್ನಡ ತಮಿಳು ಸೇರಿ 22 ಭಾರತೀಯ ಭಾಷೆಗಳನ್ನು ಶ್ರೀಮಂತಗೊಳಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ್ ಕುರಿತು ಭಾರತೀಯ ಕೈಗಾರಿಕಾ ಒಕ್ಕೂಟ ಆಯೋಜಿಸಿದ್ದ ವರ್ಚುವಲ್ ಸಮಾವೇಶದಲ್ಲಿ ಪಾಲ್ಗೊಂಡ ಅವರು 135 ಕೋಟಿ ಜನಸಂಖ್ಯೆ ಹೊಂದಿರುವ ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿದೆ. ಭಾರತದಲ್ಲಿ ಹಿಂದಿ ಭಾಷೆ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆಯಾಗಿದ್ದು ಈ ಭಾಷೆಯಲ್ಲಿ 10 ಲಕ್ಷಕ್ಕೂ ಅಧಿಕ ಪದಗಳಿವೆ. ಹಿಂದಿಯೊಂದಿಗೆ ಇತರ ಭಾರತೀಯ ಭಾಷೆಗಳು ಸೇರಿ ದೇಶದ ಸಾಂಸ್ಕೃತಿಕ ಶ್ರೀಮಂತಿಕೆ ಹೆಚ್ಚಿಸುತ್ತಿವೆ ಎಂದರು. ದೇಶದ ಜನರ ಏಳಿಗೆಗೆ ಈ ಎಲ್ಲ ಭಾಷೆಗಳು ಪೂರಕವಾಗಿವೆ. ಕನ್ನಡ ಮತ್ತು ಇತರ ಪ್ರಾದೇಶಿಕ ಭಾಷೆಗಳ ಮೂಲಕ ಇಡೀ ಭಾರತದ ದರ್ಶನವಾಗುತ್ತದೆ. ಭಾರತೀಯ ಭಾಷೆಗಳ ಮೂಲಕ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಕಾಣಲು ಸಾಧ್ಯವಾಗಿದೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯಕ್ಕೆ ಈ ಭಾಷೆಗಳು ಅಪಾರ ಕೊಡುಗೆ ನೀಡುತ್ತಿವೆ ಎಂದರು. हम देश इसलिए मेरे देश के प्रधानमंत्री ने कहा एक भारत श्रेष्ठ भारत. हम एक दूसरे को जिस दिन जान जाएंगे उस दिन दुनिया में सबसे समृद्धतम हो जाएंगे और वैसे भी दुनिया का सबसे बड़ा लोकतांत्रिक देश है हिंदुस्तान. 130-135 करोड़ लोगों का देश. हम जिस बात की चर्चा कर रहे हैं, जिस बात की चिंता कर रहे हैं और जिस बात को लेकर के आगे बढ़ना चाहते हैं, देश के प्रधानमंत्री ने एक बार कहा था कि यदि हम एक कदम भी बढ़ते हैं, हिंदुस्तान का एक व्यक्ति केवल एक कदम भी आगे बढ़ाएगा तो एक कदम आगे बढ़ने से 135 करोड़ कदम बढ़ते हैं. कई देशों को तो 135 करोड़ कदम ही पार कर जाते हैं. ये हमारी विपुलता, ये हमारा भारत का वैभव और इसलिए ये जो हमारी ये शक्ति ये हमारी कमजोरी नहीं हो सकती है. ದೇಶಾದ್ಯಂತ ಲಸಿಕೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಕೋವಿಡ್-19 ಲಸಿಕೆ ಹಾಕಿಸಿಕೊಳ್ಳುವ ರಾಷ್ಟ್ರವ್ಯಾಪಿ ಅಭಿಯಾನದ 3ನೇ ದಿನವಾದ ನಿನ್ನೆ ಸಹ ವಿವಿಧ ಕೇಂದ್ರಗಳಲ್ಲಿ ಫಲಾನುಭವಿಗಳಿಗೆ ಲಸಿಕೆ ನೀಡಲಾಯಿತು. ನಿನ್ನೆ ಒಂದೇ ದಿನ 1.5 ಲಕ್ಷಕ್ಕೂ ಅಧಿಕ ಮಂದಿ ಲಸಿಕೆ ಪಡೆದುಕೊಂಡರು. ಇದರೊಂದಿಗೆ ಕಳೆದ 3 ದಿನಗಳಲ್ಲಿ ದೇಶಾದ್ಯಂತ 3,81,000 ಅಧಿಕ ಮಂದಿ ಲಸಿಕೆ ತೆಗೆದುಕೊಂಡಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಕುರಿತು ನಿನ್ನೆ ವಿವರಣೆ ನೀಡಿದ ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಮನೋಹರ್ ಅಗ್ನಾನಿ, ದೇಶದಲ್ಲಿ ಕೊರೋನಾ ಲಸಿಕೆ ಪಡೆಯುತ್ತಿರುವವರ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿದೆ. ಇದರೊಂದಿಗೆ ಲಸಿಕೆ ಹಾಕುವ ನಿರ್ಧಾರಿತ ಗುರಿಯತ್ತ ಭಾರತ ಸಾಗುತ್ತಿದೆ. ಲಸಿಕೆ ಹಾಕಿಸಿಕೊಂಡ ನಂತರ ಯಾವುದೇ ರೀತಿಯ ಗಂಭೀರ ಪ್ರಕರಣಗಳು ದಾಖಲಾಗಿಲ್ಲ ಎಂದು ತಿಳಿಸಿದರು. जिसको जोड़ा जा सके रिपोर्ट नहीं हुआ है. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 14,457 ಕೋವಿಡ್ ಸೋಂಕಿತರು ಚೇತರಿಸಿಕೊಂಡಿದ್ದು ಒಟ್ಟಾರೆ ಚೇತರಿಕೆ ಪ್ರಮಾಣ ಶೇಕಡಾ 96.59ಕ್ಕೆ ಏರಿಕೆಯಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ರಾಜ್ಯದಲ್ಲೂ ಕೋವಿಡ್-19 ಲಸಿಕೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ನಿನ್ನೆ ಒಂದೇ ದಿನ 38,242 ಮಂದಿಗೆ ಲಸಿಕೆ ಹಾಕಲಾಗಿದೆ. ಒಟ್ಟು 81,219 ಮಂದಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು ಈ ಪೈಕಿ ಶೇಕಡಾ 47ರಷ್ಟು ಗುರಿ ಸಾಧಿಸಲಾಗಿದೆ. ಬೆಂಗಳೂರು ನಗರದಲ್ಲೇ ಅತಿ ಹೆಚ್ಚು 18,687 ಮಂದಿಗೆ ನಿನ್ನೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ.
ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 10,064 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್ 19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,05,81,837 ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,528 ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡಾ 1.97 ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,02,28,753 ಮಂದಿ ಗುಣಮುಖರಾಗಿದ್ದು ಚೇತರಿಕೆ ದರ ಶೇಕಡಾ 96.59%. ದೇಶದಲ್ಲಿ ಈವರೆಗೆ 1,52,556 ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡಾ 1.44%. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ಮತ್ತಷ್ಟು ಸುಧಾರಣೆಯಾಗಿದೆ. ಇದುವರೆಗೆ 18,78,2,827 ಮಂದಿ ಸೋಂಕಿತರ ಪರೀಕ್ಷೆ ನಡೆಸಲಾಗಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 7,09,791 ಸೋಂಕಿತರ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಗರ ಕಾರ್ಯಪಡೆ ಸಮಿತಿಯ ಸದಸ್ಯರುಗಳಿಗೆ ಮಕ್ಕಳಿಂದ ಭಿಕ್ಷಾಟನೆ ಹಾಗೂ ಬೀದಿಗಳಲ್ಲಿ ವ್ಯಾಪಾರ ತಡೆಯುವ ಕಾರ್ಯಾಗಾರಕ್ಕೆ ಹೈಕೋರ್ಟ್ ನ್ಯಾಯಾಧೀಶರಾದ ವಿ ಶ್ರೀಶಾನಂದ ಚಾಲನೆ ನೀಡಿದರು. ಈ ವೇಳೆ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಮುಖ್ಯಸ್ಥೆ ಡಾ ಎನ್ ನಾಗಾಂಬಿಕಾದೇವಿ, ಬೆಂಗಳೂರು ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ಎಸ್ ಮುರುಗನ್, ಕರ್ನಾಟಕ ರಾಜ್ಯ ಆಯೋಗದ ಮಕ್ಕಳ ಹಕ್ಕು ರಕ್ಷಣಾ ಅಧ್ಯಕ್ಷ ಆಂಟೋನಿ ಸೆಬೆಸ್ಟ್ರಿಯನ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ವಿ ಶ್ರೀಶಾನಂದ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳ ಅಸಮರ್ಪಕ ಬಳಕೆ, ತಂದೆ ತಾಯಿಗಳಿಗೆ ಆರ್ಥಿಕ ಶಕ್ತಿ ಇಲ್ಲದೇ ಇರುವುದು, ವಿದ್ಯಾಭ್ಯಾಸದ ಕೊರತೆ ಕಾರಣ ಮಕ್ಕಳು ಭಿಕ್ಷಾಟನೆ, ಬೀದಿಗಳಲ್ಲಿ ವ್ಯಾಪಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಪರಿಸ್ಥಿತಿ ನಿರ್ಮಾಣವಾಗದಂತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಲವು ಕಾರ್ಯಾಗಾರಗಳನ್ನು ಏರ್ಪಡಿಸಿದೆ ಎಂದರು. ಆ ಒಂದು ಕೊರತೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಮಾಜಿಕ ಪ್ರಜ್ಞೆಯ ಕೊರತೆ. ನಾನು ಬಹುತೇಕ ಅದನ್ನು ಸರ್ಕಾರನ ದೂಷಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸರ್ಕಾರದಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ. ಮರಳಿ ಬಾ ಶಾಲೆಗೆ ಅಂತ ಒಂದು ಕಾರ್ಯಕ್ರಮ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸಮೀಪದ ವಾಣಿವಿಲಾಸ ಜಲಾಶಯದ ಹಿನ್ನೀರಿನಲ್ಲಿ ಕಳೆದೊಂದು ವಾರದಿಂದ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಪೊಲೀಸರಿಗೆ ಜಲಕ್ರೀಡೆಗಳನ್ನು ಏರ್ಪಡಿಸಿದ್ದು ಈ ವಿನೂತನ ಕಾರ್ಯಕ್ಕೆ ಎಲ್ಲೆಡೆಯಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಪ್ರತಿ 2 ದಿನಕ್ಕೊಮ್ಮೆ 20 ಮಂದಿಯ ತಂಡಗಳನ್ನಾಗಿ ಮಾಡಿ ಬೆಂಗಳೂರಿನ ಜನರಲ್ ತಿಮ್ಮಯ್ಯ ಅಕಾಡೆಮಿಯ ತರಬೇತುದಾರ ಕೀರ್ತಿಕುಮಾರ್ ಜಲಸಾಹಸದ ತರಬೇತಿ ನೀಡುತ್ತಿದ್ದಾರೆ. ಜೆಸ್ಸಿ ರೈಡ್, ಸ್ಪೀಡ್ ಬೋಟಿಂಗ್, ಈಜು ಸೇರಿದಂತೆ ವಿವಿಧ ತರಬೇತಿ ಪಡೆಯುತ್ತಿರುವ ಪೊಲೀಸರು ಖುಷಿಪಟ್ಟಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ರಾಧಿಕಾ, ನೆರೆ ಪ್ರವಾಹದಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ರಕ್ಷಣೆ ಮಾಡುವ ಉದ್ದೇಶದಿಂದ ಈ ತರಬೇತಿ ಸಾಕಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಕೆಲಸ ಮಾಡಬೇಕು ಅವಾಗಲೇ ಅದು ಸಕ್ಸಸ್ಫುಲ್ ಆಗಿ ನಾವು ಮಾಡೋದಕ್ಕೆ ಆಗೋದು. ಆ ಟೀಮ್ ಬಿಲ್ಡಿಂಗ್ ಅನ್ನ, ಆ ಸ್ಕಿಲ್ ಅನ್ನ ಈ ವಾಟರ್ ಸ್ಪೋರ್ಟ್ಸ್ ಮುಖಾಂತರ ತರಬೇತಿನ ಕೊಡ್ತಾ ಇದ್ದಾರೆ. ಅದಾದ ನಂತರ ರೆಸ್ಕ್ಯೂ ಆಪರೇಷನ್, ಈ ಫ್ಲಡ್ ಎಲ್ಲ ಬಂದಂತ ಸಂದರ್ಭದಲ್ಲೆಲ್ಲಾನು ಎಷ್ಟೊಂದು ಜಿಲ್ಲೆಗಳಲ್ಲಿ ನಾವು ನೋಡಿರಬಹುದು, ಸಾರ್ವಜನಿಕರು ಎಲ್ಲ ಮಧ್ಯದಲ್ಲೇ ಸಿಕ್ಕಾಕೊಂಡು ಬಿಟ್ಟಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ರೆಸ್ಕ್ಯೂ ಆಪರೇಷನ್ ಯಾವ ರೀತಿ ಮಾಡೋದು, ಆಮೇಲಿಂದ ಟೀಮ್ ಬಿಲ್ಡಿಂಗ್, ಎರಡನ್ನು ಸೇರಿಸಿ ಈ ವರ್ಕ್ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಡಿವೈಎಸ್ಪಿ ತಿಪ್ಪೇಸ್ವಾಮಿ, ಸಂಘಟನೆ ನಾಯಕತ್ವ ಸೇರಿದಂತೆ ಪ್ರವಾಹ ನೆರೆಯಂತಹ ಸಂದಿಗ್ಧ ಸಮಯದಲ್ಲಿ ಪೊಲೀಸರು ಜನರ ರಕ್ಷಣೆ ಮಾಡಲು ಈ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸಬ್ಜೆಕ್ಟ್ಗಳು ಯಾವ್ಯಾವ ವಿಷಯಗಳ ಬಗ್ಗೆ ನೀರಿನಲ್ಲಿ ನಾವು ರೆಸ್ಕ್ಯೂ ಆಪರೇಷನ್ ನಲ್ಲಿ ತರಬೇತಿನ ಕೊಡಬಹುದು, ಮತ್ತೆ ಏನಾದರೂ ಅನಾಹುತ ಆದಲ್ಲಿ ಅದನ್ನ ಯಾವ ರೀತಿ ಯಾವ್ಯಾವ ಟೈಪ್ನಲ್ಲಿ ನಾವು ರೆಸ್ಕ್ಯೂ ಮಾಡಬಹುದು ಅನ್ನೋದ್ರ ಬಗ್ಗೆ, ಯಾವ ರೀತಿ ಸಂಘಟನೆಯನ್ನು ನಾವು ಆಯೋಜನೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಮಗೆ ಥೆರಿಟಿಕಲ್ ಆಗಿಯೂ ಕೂಡ
ತರಬೇತುದಾರ ಕೀರ್ತಿ ಕುಮಾರ್ ಪೊಲೀಸರಿಗೆ 48 ಗಂಟೆಗೆ ಜಲಕ್ರೀಡೆಗಳ ಬಗ್ಗೆ ತರಬೇತಿ ನೀಡಿದ್ದು ಇದು ಅವರಲ್ಲಿ ನಾಯಕತ್ವದ ಗುಣ ಬೆಳೆಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಟ್ರೈನಿಂಗ್ ನಡೆದಿದೆ, ಇದರಲ್ಲಿ ಅವರಿಗೆ ರೆಸ್ಕ್ಯೂ ಸಿಚುಯೇಷನ್ ನ ಹೇಗೆ ಹ್ಯಾಂಡಲ್ ಮಾಡೋದು, ಧೈರ್ಯದಿಂದ ಹಿಡಿದು ಸ್ಕಿಲ್ ಸೆಟ್, ಮತ್ತೆ ಒಬ್ಬ ನಾಯಕತ್ವ ನಾಯಕನಾಗೋದಕ್ಕೆ ಅಥವಾ ನಾಯಕತ್ವ ಇರುವವನಿಗೆ ಏನೇನು ಬೇಕಾಗಿರುತ್ತೆ ಅಂತ ಒಂದು ಕ್ಯಾಪ್ಸ್ಯೂಲ್ನ ನಾವು ಆರ್ಗನೈಸ್ ಮಾಡಿದ್ದೀವಿ. ಮೈಸೂರಿನಲ್ಲಿ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಕೇಂದ್ರ ಹಮ್ಮಿಕೊಂಡಿರುವ ಉದಯೋನ್ಮುಖ ಮತ್ತು ಅಸ್ತಿತ್ವದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಉದ್ಯಮಿಗಳಿಗಾಗಿ ಆಹಾರ ಸಂಸ್ಕರಣೆಯ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರಕ್ಕೆ ನಿನ್ನೆ ಚಾಲನೆ ನೀಡಲಾಯಿತು. ಬೆಂಗಳೂರಿನ ರಾಷ್ಟೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಬ್ ಮುಖ್ಯಸ್ಥೆ ಏಕೋಕಿಲ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಮೇಘ, ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ನಿರ್ದೇಶಕರಾದ ಡಾ ಶ್ರೀದೇವಿ ಎ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. 10 ದಿನಗಳ ಕಾಲ ನಡೆಯಲಿರುವ ಕಾರ್ಯಾಗಾರದಲ್ಲಿ ಉದಯೋನ್ಮುಖ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದ ಜನರಿಗೆ ಸ್ವ ಉದ್ಯೋಗ ಸೃಷ್ಟಿಸಿಕೊಳ್ಳಲು ಆಹಾರ ಸಂಸ್ಕರಣೆಯ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ನೀಡಲಾಗುತ್ತಿದೆ. ಈ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸಾಲ ಸೌಲಭ್ಯ ಪಡೆಯಲು ನೆರವಾಗಲಿದೆ. ಏಕೋಕಿಲ ಇದೊಂದು ಉತ್ತಮ ತರಬೇತಿ ಕೇಂದ್ರವಾಗಿದ್ದು ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮಹಿಳೆಯರಿಗೆ 4%, ಸಾಮಾನ್ಯರಿಗೆ 3% ಮೀಸಲಾತಿ ಒದಗಿಸಿದ್ದು ಇದಕ್ಕಾಗಿ ಒಂದು ಜಿಲ್ಲೆ ಒಂದು ಉತ್ಪನ್ನ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಎಂದು ತಿಳಿಸಿದರು. ಬಟ್ ಆದ್ರೇನು ಯಾಕೆ ಗೌರ್ಮೆಂಟ್ ಹೋಗ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಮೇಘ, ಇಂತಹ ತರಬೇತಿ ಪಡೆದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸಾಲ ಸೌಲಭ್ಯವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಏನಾದರೂ ಒಂದು SC/ST ಯೂಸ್ಫುಲ್ ಥಿಂಗ್ಸ್ ಏನೆಲ್ಲ ಪ್ರೊವೈಡ್ ಮಾಡ್ತಾರೆ ಅಂತಾರೆ. ಬಟ್ ಏನು ಅಂತಂದ್ರೆ ನಾವು ಯಾರು ಅಪ್ರೋಚ್ ಮಾಡಲೇ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ 24.10% ಏನಿದೆ ಅದನ್ನ SC/ST ಅಂತಾನೆ ಇದೆ. ಸೊ ನಾವೆಲ್ಲ ಎವ್ರಿ ಮಂತ್ ನಾವು ರಿವ್ಯೂ ಮಾಡ್ತೀವಿ, ನೀವು ಏನು ಖರ್ಚು ಮಾಡಿದ್ರಿ ಏನು ಮಾಡಿದ್ರಿ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಏನಂದ್ರೆ ಯಾರು ನಿಮ್ದು ಬೆನಿಫಿಷರೀಸೇ ಯಾರು ಇಲ್ಲ ಬರೋದಿಲ್ಲ, ನಾವೇನು ಮಾಡೋಣ ಅಂತ ಹೇಳ್ಬಿಟ್ಟು. ಡಾಕ್ಟರ್ ಶ್ರೀದೇವಿ ಸಿಂಗ್, ಕೊರೋನಾ ಕಾರಣ ಯಾವುದೇ ತರಬೇತಿ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಆದರೆ ಈ ವರ್ಷ SC/ST ಸಮುದಾಯದ ಜನರು ಸ್ವ ಉದ್ಯೋಗ ಸೃಷ್ಟಿಸಿಕೊಳ್ಳಲು ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಕೇಂದ್ರ ನೆರವಾಗುತ್ತಿದೆ ಎಂದು ತಿಳಿಸಿದರು. Existing entrepreneurs were also successful in procuring loans and adding new technology or domain to their business, while others saw ಕೊರೋನಾ ಸಂದಿಗ್ಧ ಸಮಯ ರಕ್ತ ಸಂಗ್ರಹದಲ್ಲಿ ಉಂಟಾಗಿರುವ ಕೊರತೆ ನೀಗಿಸಲು ಆರೋಗ್ಯ ಇಲಾಖೆ ರಕ್ತ ಸಂಗ್ರಹ ಮತ್ತು ಸಾಗಾಣಿಕೆ ವಾಹನದೊಂದಿಗೆ ನಿನ್ನೆ ಚಿತ್ರದುರ್ಗ ಜಿಲ್ಲೆಗೆ ಆಗಮಿಸಿ ರಕ್ತ ಸಂಗ್ರಹಿಸಿದೆ. ದಾವಣಗೆರೆ ಜಿಲ್ಲೆ ಕೇಂದ್ರ ಸ್ಥಾನ ಹೊಂದಿರುವ ಈ ವಾಹನ ವಾರದಲ್ಲಿ 2 ಬಾರಿ ಹಾವೇರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗೆ ಸಂಚರಿಸಿ ಸಾರ್ವಜನಿಕರಿಂದ ರಕ್ತ ಸಂಗ್ರಹಿಸಲಿದೆ. ಡಿಡಿ ನ್ಯೂಸ್ನೊಂದಿಗೆ ಆಪ್ತ ಸಮಾಲೋಚಕ ತಿಪ್ಪೇಸ್ವಾಮಿ, ಒಬ್ಬ ವೈದ್ಯ, ಒಬ್ಬ ಆಪ್ತ ಸಮಾಲೋಚಕ, 2 ಸ್ಟಾಫ್ ನರ್ಸ್, ಒಬ್ಬ ಗ್ರೂಪ್ ಡಿ ನೌಕರನೊಂದಿಗೆ ತೆರಳುವ ಈ ವಾಹನ ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ದಾನಿಗಳಿಂದ ರಕ್ತ ಸಂಗ್ರಹಿಸಲಿದೆ ಎಂದು ಹೇಳಿದರು. ರಕ್ತದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಮತ್ತೆ ಹಾಗೂ ರಕ್ತ ಸಂಗ್ರಹಣೆ ಕೂಡ ಮಾಡ್ತಾ ಇದ್ದೀವಿ. ಇಲ್ಲಿ ಅತಿ ಹೆಚ್ಚು ಜನ ಜಿಲ್ಲಾ ಆಸ್ಪತ್ರೆ ರಕ್ತ ನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಿಎಚ್ ರೂಪ, ಕೋವಿಡ್ ಮಾರ್ಗಸೂಚಿ ಅನುಸರಿಸಿ ದಾನಿಗಳಿಂದ ಸ್ವಯಂ ಪ್ರೇರಿತವಾಗಿ ರಕ್ತ ಸಂಗ್ರಹಣೆ ಮಾಡಲಾಗುತ್ತಿದ್ದು ತುಂಬಾ ಅನುಕೂಲವಾಗಿದೆ ಎಂದರು. ಎಲ್ಲ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಂಡೇ ನಾವು ರಕ್ತದಾನವನ್ನು ಮಾಡಿಸ್ತಾ ಇದ್ದೀವಿ ಮತ್ತೆ ರಕ್ತ ಸಂಗ್ರಹಣೆ ಈ ವೆಹಿಕಲ್ ಇವತ್ತು ಚಿತ್ರದುರ್ಗಕ್ಕೆ ಬಂದಿದೆ ಅಂದ್ರೆ ಇವತ್ತು ಆಗಿರತಕ್ಕಂಥ ರಕ್ತ ಸಂಗ್ರಹಣೆ ನಮ್ಮ ಆಸ್ಪತ್ರೆಗೆ ಬರುತ್ತೆ. ಹಾಗೆ ಇದು ವಾರದಲ್ಲಿ 2 ದಿನ ಹಾವೇರಿ, 2 ದಿನ ಚಿತ್ರದುರ್ಗ ಮತ್ತು 2 ದಿನ ದಾವಣಗೆರೆಯಲ್ಲಿ ಇರತಕ್ಕಂಥದ್ದು. 8 ಸರಿ ಆಗಿದೆ. ರಕ್ತದಾನಿ ವೆಂಕಟೇಶ್ ಈಗಾಗಲೇ ಅನೇಕ ಬಾರಿ ರಕ್ತದಾನ ಮಾಡಿದ್ದು ಇದೊಂದು ಸೇವೆ ಎಂದು ಹೇಳಿದ್ದಾರೆ. ಸಮಾಧಾನ ಇರುತ್ತೆ, ನಾವೊಬ್ಬರಿಗೆ ಹೆಲ್ಪ್ ಮಾಡಬಹುದು, ನಮಗೊಬ್ರು ದೇವರೆಲ್ಲ ಕೊಡ್ತಾನೆ.
ಅದಕ್ಕೋಸ್ಕರ ನಾವು ಮಾಡ್ತೀವಿ ಅಷ್ಟೇ. ಅದೇ ಒಂದು ಸೇವೆ, ಇದು ಒಂಥರ ಸೇವೆ ಮಾಡ್ತಾರೆ ಅವರು, ಅದಕ್ಕೊಂದು ನಮ್ಮ ಹೆಲ್ಪ್ ಅಷ್ಟೇ. ತುಂಬಾ ಖುಷಿ ಆಗ್ತಾ ಇದೆ. ದಾನಿ ಹರೀಶ್, ರಕ್ತದಾನ ಮಾಡುವುದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ, ತಾವು ಈಗ ಮೂರನೇ ಬಾರಿ ರಕ್ತ ನೀಡಿದ್ದು ಖುಷಿಯಾಗಿದೆ ಎಂದರು. ತುಂಬಾ ಒಳ್ಳೇದು, ತುಂಬಾ ಜನಕ್ಕೆ ಹತ್ತಿರದಿಂದ ಗೊತ್ತಾಗುತ್ತೆ ಇದು, ಬೇರೆಯವರಿಗೂ ಅನ್ಎಜುಕೇಟೆಡ್ ಪೀಪಲ್ಸ್ಗೂ ಇದು ತಿಳಿಸಿ ಹೇಳೋದ್ರಿಂದ ಅವರೂ ಒಂದು ಬ್ಲಡ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಕೇಂದ್ರ ಸರ್ಕಾರದ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯನ್ನು ಕೋಲಾರ ಜಿಲ್ಲೆಯ ರೈತರು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದಾರೆ. ಈ ಯೋಜನೆಯಡಿ ರಾಸಾಯನಿಕ ಗೊಬ್ಬರದ ಬಳಕೆ ಕಡಿಮೆ ಮಾಡಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡುವುದರೊಂದಿಗೆ ರೈತರಿಗೆ ವಿವಿಧ ರೀತಿಯ ಕೃಷಿ ತರಬೇತಿಗಳನ್ನು ನೀಡಲಾಗುತ್ತದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಮುನಿರೆಡ್ಡಿ. 5 ಎಕರೆ ಮಾವಿನ ತೋಟದಲ್ಲಿ ಸೆಣಬನ್ನು ಹಸಿರೆಲೆ ಗೊಬ್ಬರವನ್ನಾಗಿ ಮಾಡಿದ್ದು ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದೇನೆ ಎಂದು ಹೇಳಿದರು. ಅದರ ಪ್ರಕಾರ ನಾವು ಕೂಡ ಒಂದು ವರ್ಷಕ್ಕೆ 2 ಸಲ ಈ ಒಂದು ಹಸಿರೆಲೆ ಗೊಬ್ಬರ ಅನ್ನ ನಾವು ಮಾಡೋದಕ್ಕೆ ಈ ಒಂದು ಸೆಣಬು ಮತ್ತು ಹುರುಳಿ ವರ್ಷಕ್ಕೆ 2 ಸಲ ಚೆಲ್ಲಿ ಅದನ್ನು ಉಳುಮೆ ಮಾಡ್ತಾ ಇರ್ತೀವಿ. ಅದರಿಂದ ಮತ್ತು ಫಸಲು ಕೂಡ ಚೆನ್ನಾಗಿ ಬರ್ತಾ ಇದೆ. ಸುಮಾರು 10 ವರ್ಷದಿಂದ ರೈತ ಮಹೇಶ್ ಕಳೆದ 10 ವರ್ಷಗಳಿಂದ ಯಾವುದೇ ರಾಸಾಯನಿಕ ಬಳಸದೆ ರೈತರ ಸಂಪರ್ಕ ಕೇಂದ್ರದಲ್ಲಿ ಬೇವಿನ ಹಿಂಡಿ ಹುಂಗೆ ಬೀಜ ನೀಡುತ್ತಿದ್ದು ಭೂಮಿ ಫಲವತ್ತಾಗಿದೆ ಎಂದರು. ಎಫ್ಪಿಒ ಕಡೆಯಿಂದ ನಮಗೆ ಗೊಬ್ಬರ ಬೀಜ ಹಾಗೂ ಹುಂಗೆ ಹಿಂಡಿ ಬೇವಿನ ಹಿಂಡಿ ಸ್ವಲ್ಪ ಕೊಡ್ತಾ ಇರ್ತಾರೆ. ಇದರಿಂದ ನಮಗೆ ಸ್ವಲ್ಪ ಇಳುವರಿ ಕಡಿಮೆ ಆದ್ರೂ ರೇಟ್ ಪರವಾಗಿಲ್ಲ. ರೈತ ಸಂಪರ್ಕ ಕೇಂದ್ರದ ಸಹಾಯದಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸಿಕೊಳ್ಳಲು ಹಾಗೂ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಉಳುವೆ ಮಾಡಿ ಅದನ್ನ ಚೆಲ್ಲಿ ಉಳುವೆ ಮಾಡಿ ಎಲ್ಲ ಮಾಡಿ ಮಳೆಗಾಲದಲ್ಲಿ ಬೆಳೆ ತೆಗೆದಿದ್ವಿ. ಬೆಳೆ ತೆಗೆದ ಆದ್ಮೇಲೆ 40 ರಿಂದ 45 ದಿವಸದ ಒಳಗಡೆ ಅದನ್ನ ರೋಟೋವೀಟ್ರಲ್ಲಿ ನುಣ್ಣುಗ್ ಮಾಡಿ ಭೂಮಿ ಒಳಗಡೆ ಸೇರಿಸಬೇಕಾಗತ್ತೆ. ಆಮೇಲೆ ಭೂಮಿ ಒಳಗಡೆ ಸೇರಿಸ್ಬಿಟ್ಟು ಒಂದು 5-6 ದಿವಸ ಮತ್ತೆ ಉಳುಮೆ ಮಾಡಿ 1-2 ಸಾವಿರ ಉಳುಮೆ ಮಾಡಿ ಚೆನ್ನಾಗಿ ಭೂಮಿ ಒಳಗಡೆ ಹೋಗ್ಬೇಕು. ಆ ತರ ಮಾಡಬೇಕಾಗತ್ತೆ. ಪರಂಪರಾಗತ ಕೃಷಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ತುಳಸಿರಾಮ್, ದೇಶಾದ್ಯಂತ ಆಯ್ಕೆ ಮಾಡಿದ ಹಲವಾರು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಕೃಷಿ ವಿಜ್ಞಾನಿಗಳು ರೈತರ ಗ್ರಾಮಗಳು ಹಾಗೂ ತಾಲೂಕುಗಳಿಗೆ ತೆರಳಿ ಕೃಷಿ ಬಗ್ಗೆ ಸೂಕ್ತ ಮಾರ್ಗದರ್ಶನ ಒದಗಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿಕಾಸ ಯೋಜನೆ ಮುಖ್ಯ ಉದ್ದೇಶವೇನಂತ ಅಂದ್ರೆ ಕೃಷಿಯಲ್ಲಿ ರಾಸಾಯನಿಕ ಪದಾರ್ಥಗಳ ಬಳಕೆ ಕಡಿಮೆ ಮಾಡಿ ಹೆಚ್ಚಾಗಿ ಸಾವಯವ ಪದಾರ್ಥಗಳನ್ನು ಬೆಳೆಸಿ ಈ ಆಯ್ಕೆ ಮಾಡಿದ ರೈತರಿಗೆ ಈಗಾಗಲೇ ಹಲವಾರು ಏನು ತರಬೇತಿ ಕಾರ್ಯಕ್ರಮಗಳನ್ನು ಸಹಿತ ನಡೆಸಿಕೊಟ್ಟಿದ್ದೀವಿ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 12ನೇ ವಾರದ ಕಂತಿನ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಪರಿಹಾರದ 6,000 ಕೋಟಿ ಹಣವನ್ನು ಖರ್ಚು ಇಲಾಖೆ ಬಿಡುಗಡೆ ಮಾಡಿದೆ. ಈ ಪೈಕಿ 5,516.60 ಕೋಟಿ ಮೊತ್ತದ ಹಣವನ್ನು 12 ರಾಜ್ಯಗಳಿಗೆ ನೀಡಿದ್ದು, ಉಳಿದ 483.40 ಕೋಟಿ ಹಣವನ್ನು ವಿಧಾನಸಭೆಯ 3 ಕೇಂದ್ರಾಡಳಿತ ಪ್ರದೇಶಗಳಿಗೆ ಬಿಡುಗಡೆ ಮಾಡಲಾಗಿದೆ. ಉಳಿದ 5 ರಾಜ್ಯಗಳಾದ ಅರುಣಾಚಲ ಪ್ರದೇಶ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್ನಲ್ಲಿ ಜಿಎಸ್ಟಿ ಅನುಷ್ಠಾನದಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ. ಇಲ್ಲಿಯವರೆಗೆ ರಾಜ್ಯ ಮತ್ತು ವಿಧಾನಸಭೆಯ ಕೇಂದ್ರಾಡಳಿತ ಪ್ರದೇಶಗಳಿಗೆ 65% ಜಿಎಸ್ಟಿ ಪರಿಹಾರ ಬಿಡುಗಡೆ ಮಾಡಲಾಗಿದ್ದು, ಇದರಲ್ಲಿ 65,582.96 ಕೋಟಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ, 6,417.04 ಕೋಟಿ ಹಣವನ್ನು ವಿಧಾನಸಭೆಯ ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡಲಾಗಿದೆ. ಜಿಎಸ್ಟಿ ಅನುಷ್ಠಾನದಿಂದ ಆದಾಯದಲ್ಲಿ ಉಂಟಾಗುವ 1.10 ಲಕ್ಷ ಕೋಟಿ ರೂಪಾಯಿ ಕೊರತೆ ನೀಗಿಸಲು ಕೇಂದ್ರ ಸರ್ಕಾರ 2020 ಅಕ್ಟೋಬರ್ನಿಂದ ವಿಶೇಷ ಸಾಲ ನೀಡುತ್ತಿದ್ದು, ಇಲ್ಲಿಯವರೆಗೆ 12ನೇ ಸುತ್ತಿನ ಕಂತು ಪೂರ್ಣಗೊಂಡಿದೆ.
ದೇಶದ 5 ರಾಜ್ಯಗಳಲ್ಲಿ ಕೋಳಿ ಹಾಗೂ 9 ರಾಜ್ಯಗಳಲ್ಲಿ ಕಾಗೆ ವಲಸೆ ಹಕ್ಕಿಗಳು ಹಾಗೂ ವನ್ಯ ಪಕ್ಷಿಗಳಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದೆ ಎಂದು ಕೇಂದ್ರ ಪಶುಸಂಗೋಪನಾ ಸಚಿವಾಲಯ ತಿಳಿಸಿದೆ. ದೆಹಲಿಯ ತೀಸ್ ಹಜಾರಿಯಲ್ಲಿ ಸತ್ತ ಕೊಕ್ಕರೆ ಮಾದರಿಗಳಲ್ಲಿ ಹಾಗೂ ಕೆಂಪುಕೋಟೆಯಲ್ಲಿ ಸತ್ತ ಕಾಗೆಗಳಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ದೆಹಲಿ ಸರ್ಕಾರಕ್ಕೆ ಸೂಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ಬಾಧಿತ ಪ್ರದೇಶಗಳಲ್ಲಿ ಕೋಳಿಗಳ ವಧೆ ಕಾರ್ಯ ಮುಂದುವರೆದಿದ್ದು ಕ್ಷಿಪ್ರ ನಿರ್ವಹಣಾ ತಂಡಗಳನ್ನು ಈ ಪ್ರದೇಶಗಳಿಗೆ ನಿಯೋಜಿಸಲಾಗಿದೆ. ದೇಶದಲ್ಲಿ ಹಕ್ಕಿ ಜ್ವರ ಬಾಧಿತ ಪ್ರದೇಶಗಳಲ್ಲಿ ಪರಿಸ್ಥಿತಿ ಮೇಲೆ ನಿಗಾ ಇಡಲು ಕೇಂದ್ರೀಯ ತಂಡವನ್ನು ರಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಗುಜರಾತ್ನ ಸೂರತ್ನ ಕೋಸಂಬಾ ಬಳಿ ನಿನ್ನೆ ರಾತ್ರಿ ಟ್ರಕ್ವೊಂದು ಹರಿದ ಪರಿಣಾಮ ಫುಟ್ಪಾತ್ನಲ್ಲಿ ಮಲಗಿದ್ದ 13 ಮಂದಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಇತರೆ 6 ಮಂದಿ ಗಾಯಗೊಂಡಿದ್ದು ಸೂರತ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತಪಟ್ಟವರೆಲ್ಲರೂ ರಾಜಸ್ಥಾನದ ಬಾನ್ಸ್ವಾಡ್ ಜಿಲ್ಲೆಯ ನಿವಾಸಿಗಳಾಗಿದ್ದು ಕೂಲಿ ಕೆಲಸಕ್ಕಾಗಿ ಬಂದಿದ್ದರು. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಮಲಗಿದ್ದ ಕಾರ್ಮಿಕರ ಮೇಲೆ ಟ್ರಕ್ ಹರಿದ ಪರಿಣಾಮ ಈ ಸಾವು ನೋವು ಸಂಭವಿಸಿದೆ. ಈ ದುರ್ಘಟನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಆಘಾತ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಂತಾಪ ವ್ಯಕ್ತಪಡಿಸಿರುವ ಅವರು ಗಾಯಾಳುಗಳು ಶೀಘ್ರ ಗುಣಮುಖರಾಗಲೆಂದು ಟ್ವೀಟ್ನಲ್ಲಿ ಹಾರೈಸಿದ್ದಾರೆ. ಈ ನಡುವೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ವಿಪತ್ತು ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದ್ದು ಗಾಯಾಳುಗಳಿಗೆ 50,000 ರೂಪಾಯಿ ನೀಡಲಾಗುತ್ತಿದೆ. ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭಾರೀ ಅಂತರದ ಗೆಲುವು ಸಾಧಿಸಿದ್ದ ಜೋ ಬೈಡನ್ ಅಮೆರಿಕದ ನೂತನ ಅಧ್ಯಕ್ಷರಾಗಿ ನಾಳೆ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜಧಾನಿಯಲ್ಲಿ ಭವ್ಯ ಸಮಾರಂಭ ಆಯೋಜನೆಗೊಂಡಿದ್ದು ಜೋ ಬೈಡನ್ ಅಮೆರಿಕದ 46ನೇ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿದ್ದಾರೆ. ಇದೇ ವೇಳೆ ಕಮಲಾ ಹ್ಯಾರಿಸ್ ಉಪಾಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಈ ನಡುವೆ ಕಮಲಾ ಹ್ಯಾರಿಸ್ ಅವರು ಕ್ಯಾಲಿಫೋರ್ನಿಯಾ ಗವರ್ನರ್ ಗವಿನ್ ನ್ಯೂಸಾಮ್ ಅವರಿಗೆ ಸೆನೆಟ್ ಸ್ಥಾನಕ್ಕೆ ನೀಡಿರುವ ರಾಜೀನಾಮೆ ಪತ್ರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅಮೆರಿಕದ ಸಂಸತ್ತಿನ ಮೇಲೆ ಇತ್ತೀಚೆಗೆ ನಡೆದಿದ್ದ ಭಾರೀ ಹಿಂಸಾಚಾರದ ಹಿನ್ನೆಲೆಯಲ್ಲಿ ಜೋ ಬೈಡನ್ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಅತ್ಯಂತ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ರಾಷ್ಟೀಯ ಸುರಕ್ಷಾ ಪಡೆಗಳ ಸುಮಾರು 15,000 ಯೋಧರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಜೋ ಬೈಡನ್ ಪದಗ್ರಹಣ ಸಂದರ್ಭದಲ್ಲಿ ವಾಷಿಂಗ್ಟನ್ ಡಿಸಿಯಲ್ಲಿ ತುರ್ತು ಪರಿಸ್ಥಿತಿಯು ಘೋಷಣೆಯಾಗಿರುತ್ತದೆ. ಬ್ರಿಸ್ಬೇನ್ನಲ್ಲಿ ನಡೆದ 4ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ 3 ವಿಕೆಟ್ಗಳಿಂದ ರೋಚಕ ಜಯ ಗಳಿಸಿದೆ. ಈ ಗೆಲುವಿನೊಂದಿಗೆ ಭಾರತ 4 ಪಂದ್ಯಗಳ ಸರಣಿಯ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನು 2-1 ಅಂತರದಿಂದ ತನ್ನದಾಗಿಸಿಕೊಂಡಿದೆ. ಗೆಲ್ಲಲು ಆಸ್ಟ್ರೇಲಿಯಾ ನೀಡಿದ್ದ 328 ರನ್ಗಳ ಗುರಿ ಬೆನ್ನತ್ತಿದ ಭಾರತ ಇಂದು 5ನೇ ಹಾಗೂ ಅಂತಿಮ ದಿನದಾಟ ಮುಗಿಯಲು ಇನ್ನು 3 ಓವರ್ಗಳಿದ್ದಾಗ 7 ವಿಕೆಟ್ ನಷ್ಟಕ್ಕೆ 329 ರನ್ ಗಳಿಸಿ ವಿಜಯೋತ್ಸವ ಆಚರಿಸಿತು. ನಿನ್ನೆಯ ದ್ವಿತೀಯ ಇನ್ನಿಂಗ್ಸ್ ಮೊತ್ತ ವಿಕೆಟ್ ನಷ್ಟವಿಲ್ಲದೆ 4 ರನ್ಗಳೊಂದಿಗೆ ಇಂದಿನ ಆಟ ಮುಂದುವರಿಸಿದ ಭಾರತ ತಂಡ ಶತಕ ವಂಚಿತ ಶುಭ್ಮನ್ ಗಿಲ್ 91 ರನ್, ವಿಕೆಟ್ ಕೀಪರ್ ರಿಷಬ್ ಪಂತ್ ಗಳಿಸಿದ ಅಜಯ 89 ರನ್ ಹಾಗೂ ಚೇತೇಶ್ವರ್ ಪೂಜಾರ್ ಅವರ 56 ರನ್ಗಳ ಕಾಣಿಕೆಯೊಂದಿಗೆ ನಿರೀಕ್ಷಿತ ಗುರಿ ತಲುಪುವಲ್ಲಿ ಯಶಸ್ವಿಯಾಯಿತು. ಆಸ್ಟ್ರೇಲಿಯಾ ಪರ ಪ್ಯಾಟ್ ಕುಮಿನ್ಸ್ 4 ವಿಕೆಟ್ ಮತ್ತು ನಾಥನ್ ಲಿನ್ 2 ವಿಕೆಟ್ ಪಡೆದರು. ಭಾರತ ತಂಡಕ್ಕೆ ಆಕರ್ಷಕ ಗೆಲುವು ತಂದುಕೊಟ್ಟ ರಿಷಭ್ ಪಂತ್ ಪಂದ್ಯಶ್ರೇಷ್ಠ ಗೌರವಕ್ಕೆ ಭಾಜನರಾದರು. ಭಾರತ ತಂಡದ ಅಭೂತಪೂರ್ವ ಗೆಲುವಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸ್ವದೇಶದಲ್ಲಿ ಆಡಲಾಗುವ ಇಂಗ್ಲೆಂಡ್ ವಿರುದ್ಧದ ಕ್ರಿಕೆಟ್ ಸರಣಿಗಾಗಿ ಇಂದು ಭಾರತ ತಂಡವನ್ನು ಆಯ್ಕೆ ಮಾಡಲಾಗುತ್ತದೆ. ಬಿಸಿಸಿಐ ಆಯ್ಕೆ ಸಮಿತಿ ಮುಖ್ಯಸ್ಥ ಚೇತನ್ ಶರ್ಮಾ ಅಧ್ಯಕ್ಷತೆಯ ಸಮಿತಿ ಇಂದು ವರ್ಚುವಲ್ ಮೂಲಕ ಸಭೆ ನಡೆಸಿ ತಂಡವನ್ನು ಪ್ರಕಟಿಸಲಿದೆ. ನಾಯಕ ವಿರಾಟ್ ಕೊಹ್ಲಿ ಸಹ ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತ ಪ್ರವಾಸದಲ್ಲಿ ಇಂಗ್ಲೆಂಡ್ ತಂಡ 4 ಟೆಸ್ಟ್, 5 ಪಂದ್ಯಗಳ 2020, 3 ಪಂದ್ಯಗಳ ಏಕದಿನ ಸರಣಿ ಆಡಲಿದೆ. ಮುಂದಿನ ತಿಂಗಳ ಫೆಬ್ರವರಿ 5ರಂದು ನಡೆಯಲಿರುವ ಮೊದಲ ಟೆಸ್ಟ್ ಪಂದ್ಯದೊಂದಿಗೆ ಸರಣಿ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಡುಪಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೀನುಗಾರರಿಗೆ ವಿವಿಧ ಯೋಜನೆಗಳಡಿ ಪರಿಹಾರದ ಚೆಕ್ ವಿತರಣೆ. ಇದೇ 23ರಂದು ಸ್ವಾತಂತ್ರ್ಯ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ. ಪರಾಕ್ರಮ ದಿವಸ್ ಆಗಿ ಆಚರಣೆಗೆ ಕೇಂದ್ರ ಘೋಷಣೆ. ಕನ್ನಡ ತಮಿಳು ಸೇರಿ 22 ಭಾರತೀಯ ಭಾಷೆಗಳನ್ನು ಶ್ರೀಮಂತಗೊಳಿಸಲು ಕ್ರಮ.
ಏಕ್ ಭಾರತ್ ಶ್ರೇಷ್ಠ ಭಾರತ ಧ್ಯೇಯಕ್ಕೆ ಭಾಷೆಗಳ ಕೊಡುಗೆ ಅಪಾರ ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಹಾಗೂ ಬ್ರಿಸ್ಬೇನ್ನಲ್ಲಿ ನಾಲ್ಕನೇ ಟೆಸ್ಟ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ 3 ವಿಕೆಟ್ಗಳ ರೋಚಕ ಜಯ, 2-1 ಗೆಲುವಿನ ಅಂತರದಲ್ಲಿ ಸರಣಿ ಕೈವಶ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.